ಹೇ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೆ ಹೊರಟಿರೋಂಥದ್ದು D56 ಮೂವಿ ಬಗ್ಗೆ, DBOSS 56ನೇ ಮೂವಿ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ಈ ಒಂದು ಮೂವಿನ ಪ್ರೊಡ್ಯೂಸ್ ಮಾಡ್ತಿರೋವಂಥದ್ದು ರಾಕ್ ಲೈನ್ ವೆಂಕಟೇಶ್ ಆಗಿರುವಂಥ ಇವ್ರು. ನನಗೆ ಗೊತ್ತಿರೋಂಗೆ ಇವ್ರು ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋಕೆ ಹೋಗಿರಲ್ಲ, ಯಾವ ಥರ ಇರ್ಬೋದು, ಯಾವ ರೀತಿ ಇರ್ಬೋದು ಅಂತೆಲ್ಲ ಯೋಚನೆ ಮಾಡೋಕೆ ಹೋಗಿರಲ್ಲ. ಬಟ್ ಸ್ಟಿಲ್ ಈ ಮೂವಿ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ಫಸ್ಟ್ ಇನ್ನೊಂದು ಮಾತಾಡ್ಕೊಬಿಡ್ತೀನಿ. ಈ ಮೂವಿಯ ಒಂದು ಹೀರೋಯಿನ್ ಆಗಿರುವಂಥ ರದನ ರಾಮ್ ಅವರು ಏನಿದ್ದಾರೆ, ಗಾರ್ಜಿಯಸ್ ಆಗಿ ಕಾಣಿಸ್ತಿದ್ದಾರೆ. ಅದೇ ಫಸ್ಟ್ ಲುಕ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಅವ್ರು ಬರ್ಡೇಗೆ ವಿಶ್ ಮಾಡಿರೋಂಥದ್ದು August 5th ಆಗಿದೆ ಮುಹೂರ್ತ. ಅಂದರೆ ಅದರರ್ಥ ಶೂಟಿಂಗ್ ಆಲ್ಮೋಸ್ಟ್ ಆಗ್ತಾ ಇದೆ, ಅರ್ಧಕ್ಕೆ ಬಂದಿದೆ ಅಂತ ಆಯ್ತು. ಅಲ್ಲಿಗೆ ಕ್ರಾಂತಿ ವಿಷಯ ಇನ್ನು ಮಾತಾಡೋದು ಬೇಡ. ಎಲ್ಲ ಇನ್ನೇನು ಇಂಟರ್ವ್ಯೂಸ್ ನಡೀತಾ ಇದೆ, ಬರ್ತಾ ಇದೆ, ಇನ್ನೇನು ಬರೋಕೆ ಹೊರಟಿದೆ, ಎಲ್ಲ ಅದ್ರದ್ದು ಎಲ್ಲ ಅಪ್ಡೇಟು ಗೊತ್ತಿರೋದ್ರಿಂದ ಕ್ರಾಂತಿ ವಿಷಯ ಮಾತಾಡೋದು ಬಿಟ್ಟು D56 ಬಗ್ಗೆ ಸ್ವಲ್ಪ ಡೀಪಾಗಿ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. D56 ಮೂವಿನ ಟೈಟಲ್ ಅನೌನ್ಸ್ಮೆಂಟ್ ಬೇಗ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಇದನ್ನು ಡೈರೆಕ್ಟ್ ಮಾಡ್ತಿರೋವಂಥ ತರುಣ್ ಸುಧೀರ್ ಅವರು ಇದನ್ನು ಯಾವಾಗ ರಿವೀಲ್ ಮಾಡ್ತಾರೆ ನನಗಿನ್ನೂ ಅದರ ಐಡಿಯಾ ಇಲ್ಲ. ಬಟ್ ನಾನು ಹೇಳ್ತಿದ್ದೀನಲ್ಲ, ಪ್ರತಿಯೊಂದೂ ಒಂದು January 1st ಅಂದರೆ ಈ ನ್ಯೂ ಇಯರ್ಗೇ ಇದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಿರೋಂಥದ್ದು ಏನು ಗೊತ್ತಾ, ಈಗ ಒಂದು ಹವಾ ಅನ್ನೋದೊಂದು ಇರುತ್ತೆ, ಹವಾ ಈಟಿರೋರ್ಗೆ ಮಾತ್ರ ಇರುತ್ತೆ. ಉಸರ್ ನಿಂತ ಮೇಲೂ ಹೆಸರು ಇರಬೇಕು ಅಂತಂದ್ರೆ ದಮ್ ಬೇಕಲ್ಲ. 2022 ಅಲ್ಲಿ ಒಬ್ರು ಹವಾ ಆ ಥರ ಎಲ್ಲ ಇರುತ್ತಲ್ಲ. ಸೊ ಎಲ್ಲರೂ ಪ್ರತಿಯೊಬ್ಬರು ಆ್ಯಕ್ಟರ್ಸ್ ಕಾಯ್ತಿರೋಂಥದ್ದು. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಇದನ್ನು ಮೆನ್ಷನ್ ಮಾಡಿ ಹೇಳಿದ್ದೆ, 2023 ಇದು ನನ್ನ ಹವಾ ನಡಿಬೇಕು ಅನ್ನೋದೇನು ಯಾರ್ಯಾರಿಗಿರುತ್ತೆ ಅದಕ್ಕೆ ನನಗಿದೆ. D56 ಮೂವಿನ ಒಂದು ಟೈಟಲ್ ಅನೌನ್ಸ್ಮೆಂಟ್ ಕೂಡ ಅವತ್ತೆ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾಕೊಂದು ಡೌಟ್ ಹೊಡಿತಿದೆ, ಯಾಕೆಂದರೆ ಕ್ರಾಂತಿ ಮೂವಿ ಕಂಪ್ಲೀಟ್ ಅಂದರೆ ರಿಲೀಸ್ ಆಗಿ ಅದ್ರದ್ದು ಅಬ್ಬರ ಅಲ್ಲ ಆದಮೇಲೆ ಬಿಡ್ಬೋದು ಅಂತ ಒಂದು ಚಾನ್ಸಸ್ ಜಾಸ್ತಿನೇ ಇದೆ. ಮೇ ಬಿ ಟೈಟಲ್ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ನನ್ನೊಂದು ಆಸೆ. ಸ್ಟೋರಿ ಬೇಡ, ಏನು ಬೇಡ, ಎಂಥದ್ದು ಬೇಡ, ಒಟ್ಟಿನಲ್ಲಿ ಏನು ಗೊತ್ತಾ, ಆ್ಯಸ್ ಎ ಫ್ಯಾನ್ ಆಗಿ ನಾನು ಹೇಳ್ತಾ ಇದ್ದೀನಿ. ನನಗೆ ಲಾಸ್ಟ್ ಟೈಮ್ ಸಖತ್ತು ಬೈದಿದ್ದಾರೆ ಅದು ಫ್ಲಾಪ್ ಅಂತ ಹಾಕಿ ಹಂಗೆ ಹಿಂಗೆ ಅಂತ, ಅದ್ರ ಬಗ್ಗೆ ಬಿಟ್ಟಾಗೋಣ. ಬಟ್ ಕ್ರಾಂತಿಗೆ ನಾನು ಕಾಯ್ತಿದ್ದೀನಿ. ಯಾಕೆ ಕಾಯ್ತಿದ್ದೀನಿ ಅಂದರೆ ಒಂದು ಮೂವಿ ಅದೆಲ್ಲ ಸೈಡಿಗೆ ಬಿಗ್ ಸ್ಕ್ರೀನಲ್ಲಿ DBOSS ನೋಡೋಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ, ಅದಕ್ಕಿಂತ ದೊಡ್ಡ ವಿಷಯ ಇನ್ನೇನಿದೆ. ಬಟ್ ಇಲ್ಲಿ ನಾನು ಯಾಕೆ ಈ ಮಾತನ್ನ ಯಾಕೆ ಮೆನ್ಷನ್ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಕಾನ್ಸೆಪ್ಟ್ ಕ್ರಿಯೇಟಿವಿಟಿ ಏನಾದರೂ ಇದ್ದರೆ ಒಂದು ಫಸ್ಟ್ ಲುಕ್ಕಲ್ಲೇ ನೀವು ಆ ಒಂದು ಪೋಸ್ಟರಲ್ಲಿ ನೋಡಿರ್ತೀರ, ಅಂದರೆ ಜಸ್ಟ್ ಪೋಸ್ಟರ್, D56 ಪೋಸ್ಟರ್ ಮಾತ್ರ, ಯಾವುದೇ ಒಂದು DBOSS ಫಸ್ಟ್ ಲುಕ್ ಏನಲ್ಲ, ಜಸ್ಟ್ ಒಂದು ಪೋಸ್ಟರ್ ಆಗಿ ಒಂದು ನಾಯಿದು ಏನಿದೆ ಫಸ್ಟ್ ಲುಕ್ ಏನಿದೆ, ನಾನು ಸಖತ್ ಕ್ರಿಯೇಟಿವ್ ಆಗಿ ಏನೋ ಮಾಡ್ತೀವಿ ಅವ್ರಿಗೂ, ಸುಮ್ಮನೆ ಆ ಥರ ಎಲ್ಲ ಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾವುದೇ ಒಂದು ಇದನ್ನು ಚಾರ್ಲಿಗೆ ಆ ಥರ ಕಂಪೇರ್ ಮಾಡೋ ಇಲ್ಲೇ ಇಲ್ಲ, ಇದೇನೋ ಒಂದು ಡಿಫ್ರೆಂಟಾಗಿ ಬರ್ತಾ ಇದೆ. ಅದು ಅಲ್ಲದೆ ಸ್ಟೇಜಿಗೆ ಹತ್ತಿದಾಗ ಅನಾರಸ್ ಮೂವಿ ನಡೀತಿರ್ಬೇಕು ಹೇಳಿದ್ರು, ನಾನು D56 ಶೂಟಿಂಗಲ್ಲಿದ್ದೆ ಅಂತ ಹೇಳಿದ್ರು, ಆಗ ಅಂದ್ಕೊಂಡೆ ಅಬ್ಬಾ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕೆ ಇದ್ದಿದ್ದು. ಇನ್ನೇನಿದ್ರು ಬರೋ ಅಂಥದ್ದು ಮಾರ್ಚ್ಗೆ ಅಂತ ಡಿಸೈಡ್ ಆಗಿರ್ಟು 2023 ಮಾರ್ಚ್ ಏನಿದೆ ಅವಾಗ ಮೂವಿ ಬರೋ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ರೂಮರ್ಸ್ ಪ್ರಕಾರ. ನೋಡಬೇಕಾಗಿದೆ, ಕಾಯಬೇಕು ಅಂತ ಹೇಳ್ತಾ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.